ನಮಸ್ತೆ. ಉಪವಾಸ ವ್ರತ ಆಚರಣೆ ಅಂದಾಗ ಎಲ್ಲ ವ್ರತಗಳು ಅಂದರೆ ಅಮಾವಾಸ್ಯೆ, ಪೌರ್ಣಮಿ, ಏಕಾದಶಿ, ಚತುರ್ಥಿ ಅಥವಾ ಷಷ್ಠಿ ವ್ರತ, ಈ ರೀತಿ ಎಲ್ಲ ವ್ರತಗಳು ಸಹ ಆಚರಿಸುವಾಗ ಯಾವ ರೀತಿ ಉಪವಾಸ ಇದ್ದು ವ್ರತಾಚರಣೆ ಮಾಡಬೇಕು ಮತ್ತು ಉಪವಾಸ ಇದ್ದು ವ್ರತಾಚರಣೆ ಮಾಡುವಾಗ ನೀರು ಕುಡಿಬೋದಾ ಅನ್ನೋ ನಿಮ್ಮ ಸಂದೇಹಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ವ್ರತ ಅಂದಾಗ ಕೆಲವರು ನೀರು ಸಹ ಕುಡಿದೆ ಕಠಿಣವಾಗಿ ವ್ರತಾಚರಣೆ ಮಾಡ್ತೀನಿ ಅನ್ನೋರು, ಇನ್ನು ಕೆಲವರು ಉಪವಾಸ ಇದ್ದು ಪೂಜೆ ಮಾಡುವಂತ ದೇವರು ಹೇಳಿದಾನ ಅನ್ನೋರು ಒಂದು ಕಡೆ. ಮೊದಲು ಈ ಥರ ವ್ರತಾಚರಣೆ ಯಾಕೆ ಅಂತ ತಿಳಿಬೇಕು. ಮನುಷ್ಯನ ದೇಹದಲ್ಲಿ ಪ್ರತಿದಿನ ಆಹಾರ ಸೇವನೆ ಅನ್ನೋದು ಒಂದು ಯಂತ್ರದ ರೀತಿ ಕಾರ್ಯನಿರ್ವಹಿಸುತ್ತೆ. ಈಗ ಮನುಷ್ಯನೇ ಆಗಿರ್ಬೋದು, ಕೆಲಸ ಮಾಡಿ ಮಾಡಿ ಒಂದು ವಿಶ್ರಾಂತಿ ಅಂತ ಬೇಕನ್ಸುತ್ತೆ. ಅದೇ ರೀತಿ ಯಾವಾಗಲೂ ಕೆಲಸ ಮಾಡ್ತಾನೇ ಇರೋ ಮಿಷಿನ್ಗಳಿಗೂ ಸಹ ವಿಶ್ರಾಂತಿ ಬೇಕಾಗುತ್ತೆ. ಆಗಿದ್ದಾಗ ಮನುಷ್ಯ ಬದುಕೋದಕ್ಕೆ ಪ್ರತಿದಿನ ಆಹಾರ ಸೇವನೆ ತುಂಬ ಮುಖ್ಯ. ಆ ರೀತಿ ಯಾವಾಗಲೂ ಓಡ್ತಾನೇ ಇರೋ ಯಂತ್ರಕ್ಕೆ ವಿಶ್ರಾಂತಿ ಕೊಡಬೇಕು ಅಂತಾನೆ ದೊಡ್ಡವರು ವ್ರತಾಚರಣೆ ಅಂತ ರೂಢಿಗೆ ತಂದಿದ್ದು. ಇದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎರಡನೇದಾಗಿ, ಉಪವಾಸ ವ್ರತಾಚರಣೆ ಮಾಡುವಾಗ ನೀರು ಸಹ ಕುಡಿಬಾರ್ದು ಅನ್ನೋರು, ಖಂಡಿತ ಈ ಸಮಯದಲ್ಲಿ ಜಾಸ್ತಿನೇ ನೀರು ಕುಡಿಯೋದು ತುಂಬ ಒಳ್ಳೆಯದು. ಆಗ ಉಪವಾಸವಿದ್ದು ನೀರನ್ನು ಜಾಸ್ತಿ ಕುಡಿದಾಗ ದೇಹದಲ್ಲಿನ ನಾಳಗಳಲ್ಲಿ ಕ್ಲೀನ್ ಆಗುತ್ತೆ. ಅದರಿಂದ ಉಪವಾಸ ಇದ್ದಾಗ ನೀರನ್ನು ಜಾಸ್ತಿಯಾಗಿ ಕುಡೀರಿ. ಹಾಗೆ ಬಿಸಿ ನೀರನ್ನು ಕುಡಿಬಾರ್ದು, ಬೇಯಿಸಿದ ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು. ಮೂರನೇ ವಿಷಯ, ಉಪವಾಸ ಇರೋ ದಿನದಲ್ಲಿ ಜಾಸ್ತಿ ಕೆಲಸ ಅಥವಾ ಜಾಸ್ತಿ ಕಷ್ಟಪಡೋಂತಹ ಕೆಲಸವನ್ನು ಇಟ್ಕೊಂಬೇಡಿ. ಆ ದಿನ ದೇಹನು ಶುದ್ಧಿಯಾಗುತ್ತೆ, ಮನಸ್ಸು ನಿರಾಳವಾಗಿರುತ್ತೆ. ಅದಕ್ಕೋಸ್ಕರ ಬಿಡುವಿದ್ದಾಗ ದೇವರ ನಾಮ ಅಥವಾ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇದರಲ್ಲಿ ಇನ್ನೂ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.